ನಮಸ್ಕಾರ. ಇಂದಿನ ನಾಟಕ ಮತ್ತು ಚಲನಚಿತ್ರ ಕ್ಷೇತ್ರಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಮತ್ತು ಪ್ರಸ್ತುತವಾದಂಥ ಈ ಕ್ಷೇತ್ರಗಳ ಬೆಳವಣಿಗೆ ಅಪಾರವಾದಂಥ ರೀತಿಯಲ್ಲಿ ಸಾಗಿದೆ. ಆದರೆ ಕಳೆದ 50 ವರ್ಷಗಳ ಹಿಂದಿನದನ್ನು ನೆನಪಿಸಿಕೊಂಡಾಗ ಹೇಗಿರಬಹುದು, ಎಂಥ ವಿಚಿತ್ರ ಸನ್ನಿವೇಶದಲ್ಲಿ ಇವರು ಕೆಲಸ ಮಾಡಿರಬಹುದು, ನಮ್ಮ ನಾಟಕಗಳು ಹೇಗಿದ್ವು, ನಮ್ಮ ಸಿನಿಮಾಗಳು ಹೇಗಿದ್ವು, ಅವುಗಳಲ್ಲಿ ಯಾವ ತಂತ್ರಜ್ಞಾನ ಬೆಳೆದು ಬಂದಿತ್ತು, ಯಾವ ಸಾಹಿತ್ಯ ರಚನೆ ಆಗ್ತಿತ್ತು, ಇವೆಲ್ಲ ಕುತೂಹಲಗಳನ್ನು ನಮ್ಮೊಳಗೆ ನಾವು ಇಟ್ಕೊಂಡಿರ್ತೇವೆ. ಇವತ್ತು ಇವು ಭಾಳ ಪ್ರಮುಖವಾದಂಥ ಮಾಧ್ಯಮಗಳು ಅಂತ ನಮಗೆ ಅನ್ನಿಸ್ತಾ ಇವೆ. ಯಾಕಂದರೆ ಚಲನಚಿತ್ರ ಕ್ಷೇತ್ರವಂತೂ ಇವತ್ತು ಬಹುಶಃ ಜನಸಾಮಾನ್ಯರ ಮನಸ್ಸಿನ ಮೇಲೆ ಬೀರಬಹುದಾದಂಥ ಅದ್ಭುತವಾದಂಥ ಪರಿಣಾಮವನ್ನು ನೆನಪಿಸಿಕೊಂಡಾಗ ಇಂಥ ಕ್ಷೇತ್ರವೊಂದನ್ನು ನಾವು ಸಾಮಾಜಿಕ ರೀತಿಯ ದುಡಿತಕ್ಕೆ ದುಡಿಸಿಕೊಂಡ್ರೆ ಏನು ಮಾಡ್ಬೋದು ನಮ್ಮ ಭಾರತೀಯ ಸಾಮಾಜಿಕ ರೀತಿಯಲ್ಲಿ ಅನ್ನುವಂಥದ್ದು ಒಮ್ಮೆಮ್ಮೆ ನಮ್ಮ ನೆನಪಿಗೆ ಬರ್ತಾ ಇದೆ. ಇವೆಲ್ಲವುಗಳು ಬಂದಾಗ ನಮ್ಮಂಥವರಿಗೆ, ಇತ್ತೀಚಿನ 10-20 ವರ್ಷಗಳಲ್ಲಿ ಈ ಕ್ಷೇತ್ರಗಳನ್ನು ಗಮನಿಸ್ತಕ್ಕಂಥವರಿಗೆ ಹಿಂದಿನ ಕ್ಷೇತ್ರದ ಅರಿವಿಲ್ಲ. ಇಂಥ ಸಂದರ್ಭದಲ್ಲಿ ಆ ಪರಿಸ್ಥಿತಿ ಹೇಗಿತ್ತು ಎನ್ನುವಂಥದ್ದನ್ನು ತಿಳ್ಕೋಬೇಕಾದ್ರೆ ನಾವು ಅನೇಕ ಹಿರಿಯರ ಮರೆಯನ್ನು ಹೋಗಬೇಕಾಗ್ತದೆ. ಅಂಥ ಹಿರಿಯರೊಬ್ಬರು ಈಗ ನಮ್ಮ ಜೊತೆಗಿದ್ದಾರೆ. ಅವರ ಜೊತೆಗೆ ನಾವು ಮಾತನಾಡುವುದರಿಂದಾಗಿ ಆ ಕಾಲದ ಪರಿಸ್ಥಿತಿಯ ಅವರ ಅನುಭವಗಳನ್ನು ತಿಳ್ಕೊಳ್ಳೋದ್ರು ಮತ್ತು ಮುಂದೆ ಈ ಕ್ಷೇತ್ರಗಳನ್ನು ಯಾವ ರೀತಿ ಬೆಳವಣಿಗೆಯನ್ನು ಹೊಂದಬಹುದು ಎನ್ನುವುದಕ್ಕೂ ಸಾಧ್ಯವಾಗ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಬೇಕು ಅಂತ ನನಗೆ ಅನ್ನಿಸ್ತಾ ಇದೆ. ಆ ನಿಟ್ಟಿನಲ್ಲಿ ಈಗ ಶ್ರೀ ಜಿ ವಿ ಅಯ್ಯರ್ ಅವರು ಈ ಸಂದರ್ಶನಕ್ಕಾಗಿ ನಮ್ಮ ಎದುರಿಗಿದ್ದಾರೆ. ನಮಸ್ಕಾರ ಸರ್. ನನ್ನ ಪರವಾಗಿ, ವೀಕ್ಷಕರ ಪರವಾಗಿ ನಮಸ್ಕಾರ. ನಾನು ತಮಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಾವು ಚಿತ್ರೋದ್ಯಮದ ಭೀಷ್ಮರು ಅಂತ ಕರೆಸಿಕೊಂಡಿದ್ದೀರಿ. ಇದು ನಾನು ಹೇಳುವಂಥ ಮಾತಲ್ಲ, ಚಿತ್ರೋದ್ಯಮದವರೇ ಹೇಳ್ತಕ್ಕಂಥ ಮಾತು. ಅದರ ಜೊತೆಗೆ ಪ್ರಾಚೀನ ಅರ್ವಾಚೀನ ನಾಟಕ ಚಲನಚಿತ್ರಗಳ ಕೊಂಡಿ ತಾವು, ಇದೇನು ಅತಿಶಯೋಕ್ತದ ಮಾತು ಅಂತ ನನಗೇನು ಅನಿಸೋದಿಲ್ಲ. ತಮಗೀಗ 87 ವರ್ಷ, ವಯೋವೃದ್ಧರು, ಜ್ಞಾನವೃದ್ಧರು. ತಮ್ಮನ್ನು ನೋಡಿದಾಗ ಭಾರತೀಯ ಸಂಸ್ಕೃತಿಯ ಸಾಕಾರ ಮೂರ್ತಿ ಕಣ್ಣೆದರಿಗೆ ನಿಂತಂಗೆ ಆಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನನ್ನ ಕೆಲವು ಒಂದೆರಡು ವಿಚಾರಗಳನ್ನು ನೋಡುಗರ ಜೊತೆ ಹಂಚಿಕೊಳ್ಬೇಕು. ನಮ್ಮಂಥ ಯುವಕರಲ್ಲಿ ಒಂದು ಕುತೂಹಲ ಏನಿದೆ ಅಂದರೆ, ತಾವು 50 ವರ್ಷಗಳಿಂದ ಸಾಕಷ್ಟು ರಂಗಕ್ಷೇತ್ರದಲ್ಲಿ, ಚಲನಚಿತ್ರ ಕ್ಷೇತ್ರದಲ್ಲಿ ಅಪಾರವಾದ ಅನುಭವವನ್ನು ಪಡೆದಿದ್ದೀರಿ. ಆ ಹಿನ್ನೆಲೆಯಲ್ಲಿ ತಮಗೆ ಮೊಟ್ಟ ಮೊದಲಿಗೆ ನನಗೇನು ಬೇಕು ಅಂದರೆ, ಇಂಥ ಆಸಕ್ತಿ ಇಂದಿನ ಯುವಕರಲ್ಲಿ ಹುಟ್ಟೋದಕ್ಕೆ ವಾಸ್ತವವಾಗಿ ಅಂಥ ವಾತಾವರಣ ಇವತ್ತು ಇದೆಯೋ ಇಲ್ಲವೋ ಗೊತ್ತಿಲ್ಲ, ತಮ್ಮ ಕಾಲಕ್ಕೆ ಹೇಗಿತ್ತೋ. ತಾವು ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಆಸಕ್ತಿ ಬೆಳೆಸ್ಕೊಂಡದ್ದು ಹೆಂಗೆ, ಜೊತೆಗೆ ತಮ್ಮ ಬದುಕಿನ ಕೆಲವು ಹಿನ್ನೋಟಗಳನ್ನು, ಮೊಟ್ಟ ಮೊದಲನೇದಾಗಿ ತಮ್ಮ ಹೆಸರೇ ಭಾಳಷ್ಟು ಜನರಿಗೆ ಪೂರ್ಣ ಏನಿದೆ ಅನ್ನೋದು ಗೊತ್ತಿಲ್ಲ, ಬರೀ ಜಿ ವಿ ಅಯ್ಯರ್ ಅಂತ ಕರೆದು ರೂಢಿ. ಅದಕ್ಕೆ ದಯವಿಟ್ಟು ಸಂಕ್ಷಿಪ್ತವಾಗಿ ತಮ್ಮ ಹಿಂದಿನ ಘಟನೆಗಳನ್ನು ಸ್ವಲ್ಪ ನಮ್ಮ ಜೊತೆ ಮೆಲುಕು ಹಾಕ್ಕೊತೀರ ಸರ್? ಏನಿಲ್ಲ, ನಾನು ಹುಟ್ಟಿದ್ದು ನಂಜನಗೂಡಿನಲ್ಲಿ 1916-17 ಸರಿಯಾಗಿ ಗೊತ್ತಿಲ್ಲ ಅದು ಅದು ಕೂಡ ಯಾಕೆ ಅಂತ ಕೇಳಿದ್ರೆ ನಮ್ಮ ತಾಯಿ ಹೇಳಿ ನನಗೆ ಗೊತ್ತು. 16 ಅಂದರು, ಅಲ್ಲಿಗೆ 87 ವರ್ಷ. ಇವಾಗ ನನಗೆ 1924ರಲ್ಲಿ ಗುಬ್ಬಿ ಕಂಪನಿ ಬಂದಿತ್ತು ನಂಜನಗೂಡಿಗೆ. ಆ ಗುಬ್ಬಿ ಕಂಪನಿಗೆ ಮೊದಲು ಬೇಕಾದಷ್ಟು ನಾಟಕಗಳು ಬರ್ತಾಯಿತ್ತು. ಆ ನಾಟಕಗಳೆಲ್ಲ ಗ್ಯಾಸ್ ಲೈಟ್ ಇಟ್ಕೊಂಡು, ಪಂಜಿ ಇಟ್ಟುಕೊಂಡು ಅದರ ಜೊತೆಯಲ್ಲಿ ನಾಟಕವಾಡ್ತಾಯಿದ್ರು. ಈ ಗುಬ್ಬಿ ಕಂಪ್ನಿಯವರು ಬಂದಾಗ ಒಂದು ಡೈನಮೋ ತೊಗೊಂಡು ಬಂದಿಟ್ಟು ಎಲೆಕ್ಟ್ರಿಕ್ ಲೈಟ್ಗಳ ಜೊತೆಯಲ್ಲಿ ಆ ನಾಟಕ ಆಡಿದರು. ಅದು ಮೊದಲನೇ ಆಶ್ಚರ್ಯ ಅಂದರೆ ನಮಗೆ ಆಕರ್ಷಣೆ ಆಗೋದಕ್ಕೆ ಕಾರಣ ಡೈನಮೋ ಎಲೆಕ್ಟ್ರಿಕ್ ಲೈಟ್ಸು. ಎಲೆಕ್ಟ್ರಿಕ್ ಲೈಟಿನ ಜೊತೆಯಲ್ಲಿ ನಾವು ನಾಟಕವನ್ನು ನೋಡ್ತೇವೆ. ಅಲ್ಲಿ ಫೋಕಸ್ ಮಾಡಿದ ಒಂದು 4 ಲೈಟ್ಗಳು ಹಾಕಿದರೆ ಬಹಳ ಪ್ರಕಾಶಮಾನವಾಗಿ ಆ ರಂಗಗಳು ಪೂರ್ತ ಕಾಣ್ತವೆ ಕಣ್ಣಿಗೆ. ಆ ರೋಚಕವಾದ ಬಣ್ಣಗಳನ್ನು ನೋಡೋದಕ್ಕೆ ಅವಕಾಶವಾಗ್ತಾ ಇತ್ತು. ಅಲ್ಲಿ ನಮ್ಮ ತಂದೆ ನಾಟಕಕ್ಕೆ ಹೋಗುವಾಗ ನನ್ನ ಕರ್ಕೊಂಡು ಹೋಗೋರು. ಆ ನಾಟಕನ ನೋಡೋದಕ್ಕೆ ಅವಕಾಶವಾಗ್ತಾ ಇತ್ತು. ಈ ನಾಟಕ ನೋಡ್ತಾ ನೋಡ್ತಾ ಆ ಬಣ್ಣದ ವ್ಯಾಮೋಹ ನನಗೆ ತಗಲ್ಕೊಂತು. ಆವಾಗ ನನಗೆ 9ನೇ ವರ್ಷ, ಉಪನಯನವಾಗಿ 1 ವರ್ಷವಾಗಿತ್ತು. ಉಪನಯನವಾಗಿ ನಾನು ಧಾರಾಗ್ನಿಯನ್ನು ಇಟ್ಟುಕೊಂಡು ಅಗ್ನಿಯನ್ನು ಆರಾಧನೆ ಮಾಡ್ತಾ ಇದ್ದೆ, ಅಗ್ನಿ ಕಾರ್ಯ ಮಾಡ್ತಾ ಇದ್ದೆ ನಾನು. ನನಗೆ ಆ ಗುರುಗಳು ಹೇಳಿದರು, ಅಯ್ಯ ಈ ಅಗ್ನಿಯನ್ನು ನೀನು ಬೆಳೆಸಬೇಕು, ಇದು ಬೆಳೆಸಿದರೆ ನಿನ್ನ ಮದುವೆ ಕಾಲಕ್ಕೆ ಔಪಾಸನ ಅಗ್ನಿ ಆಗುತ್ತೆ ಅದು, ಆಮೇಲೆ ಅದನ್ನು ನೀನು ವಾನಪ್ರಸ್ಥಕ್ಕೆ ತೊಗೊಂಡು ಹೋದಾಗ ಯಜ್ಞಾಗ್ನಿ ಆಗುತ್ತೆ, ಆಮೇಲೆ ನಿನಗೆ ಚಿತಾಗ್ನಿಯೂ ಆಗಬೇಕದು, ನೀನು ಈ ಅಗ್ನಿಯನ್ನು ಬೆಳೆಸು.
ಈ ಅಗ್ನಿ ನೀನು ಬೆಳೆಸಿದರೆ ನಿನ್ನ ಒಳಗಡೆ ನಿನ್ನ ಅಗ್ನಿ ತೇಜಸ್ಸು ನಿನಗೆ ಹೆಚ್ಚುತ್ತೆ, ನೀನು ಪ್ರವರ್ಧಮಾನಕ್ಕೆ ಬರಬಹುದು ಅಂತ ಹೇಳಿದರು. ಇದು ಆ ಕಾಲದಲ್ಲಿ ಉಪನಯನ ಮಾಡ್ತಾ ಇದ್ದಾಗ ಒಂದು ಗುರುಗಳು ಕೊಡ್ತಾ ಇದ್ದಂಥ ಹಿತವಚನಗಳಲ್ಲಿ ಒಂದಾಗಿತ್ತು ಉಪನಯನಕ್ಕೆ. ಇದು ನನಗೆ ಬಹಳ ದೊಡ್ಡದಾಗಿ ನಾಟಿತ್ತು. ಈ ನಾಟಕ ಬಹಳ ಬಣ್ಣದ ಜೊತೆಯಲ್ಲಿ ರೋಚಕವಾಗಿತ್ತು. ಈ ನಾಟಕಕ್ಕೆ ಹೋಗಬೇಕು, ಅಲ್ಲಿ ನಮ್ಮ ತಂದೆಯವರು ದಿನ ನಾಟಕಕ್ಕೆ ಹೋಗೋದ್ರಿಂದ ನನಗೆ ಅಲ್ಲಿರೋರೆಲ್ಲರೂ ಸಣ್ಣದಾಗಿ ಪರಿಚಯವಾಗಿತ್ತು. ಅವರು ಇವರು ಏ ಅಂತ ಅನ್ನೋದು, ಮಿಠಾಯಿ ಕೊಡೋದು ಅಥವಾ ಸಕ್ಕರೆ ಏನಾದರೂ ಸಕ್ಕರೆ ಕಡ್ಡಿ ಕೊಡೋರು, ಅದನ್ನು ತಗೊಂಡು ಸಂತೋಷ ಪಡ್ತಾ ಇದ್ದೆ. ಹಾಗೇ ನನಗೇನು ಅನ್ನಿಸ್ತು, ನಾನು ನಾಟಕಕ್ಕೆ ಹೊರಟೋಗ್ಬೇಕು ಅನ್ನಿಸ್ತು. ಆ ಕ್ಯಾಂಪ್ ಬಿಟ್ಟು ಅವರು ಬೇರೆ ಊರಿಗೆ ಹೊರಟೋದ್ರು. ಆವಾಗ ನಾನು ನನಗೂ ಹೋಗಬೇಕು ಅನ್ನಿಸ್ತು. ಮನೆಯಲ್ಲಿ ಯಾರಿಗಾದರೂ ಹೇಳಿದ್ರೆ ಯಾರೂ ಬಿಡೋದಿಲ್ಲ, ಅದಕ್ಕೋಸ್ಕರ ಯಾರಿಗೂ ಹೇಳದೆ ಹೋಗಬೇಕು ಅಂತ ಹೇಳಿ ನಿಶ್ಚಯ ಮಾಡಿಕೊಂಡೆ. ಮಾಡಿಕೊಂಡು ಹೊರಡೋದು ಅನ್ನೋವಾಗ ಈ ಅಗ್ನಿಯನ್ನು ಬೆಳೆಸಬೇಕು ಅಂತ ಹೇಳಿದ್ದದ್ದು ಮಾತು ನೆನಪಿಗೆ ಬಂತು. ಆಗ ಆ ಅಗ್ನಿಯನ್ನು ಬೆಳೆಸಿದ್ದು ಮಡಿಕೆ, ಮಡಿಕೆ ಒಳಗಡೆ ನಾವು ಅಗ್ನಿಯನ್ನು ಇಟ್ಟಿರ್ತಿದ್ವಿ. ಆ ಮಡಿಕೆಯನ್ನು ತಗೊಂಡು ಹೊರಟೋದೆ. ಆ ಮಡಿಕೆ ಜೊತೆಯಲ್ಲಿ ನಾಟಕ ಹಾಸನ ಕ್ಯಾಂಪ್ ಅವರು ಮಾಡಿದರು. ಹಾಸನ ಕ್ಯಾಂಪಿಗೆ ಹೋದೆ. ಅಲ್ಲಿ ನನಗೆ ಅದೇ ಚಿರಪರಿಚಿತವಾಗಿದ್ದಂಥ ಸ್ನೇಹಿತರುಗಳು ಏನೋ ಇಲ್ಲಿಗೂ ಬಂದುಬಿಟ್ಟೆ ನೀನು ಅಂತ ಅಂದರು. ನಾನು ಇಲ್ಲೇ ಇರಬೇಕು, ನಾಟಕಕ್ಕೆ ಸೇರಬೇಕು ಅಂತ ಬಂದಿದ್ದೀನಿ ಹಿಂದೆ. ಆವಾಗ ಅವರು ನನ್ನ ಮೇಲೆ ಸಿಂಪತಿಯಿಂದಲೋ ಏನು ಕಥೆಯೋ, ಅವನ ಕಡೆಯಲ್ಲಿ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಇಟ್ಕೋಪ್ಪ ಅಂತ ಹೇಳಿದ್ರು. ಅದನ್ನು ಅಗ್ನಿಯನ್ನು ಇಟ್ಟುಕೊಂಡು ನಾನು ಅಲ್ಲಿ ಇದ್ದೆ. ನನಗೆ ಕೆಲಸ ಸಿಗಲಿಲ್ಲ. ನಾನು ಪಾತ್ರ ಮಾಡೋದಕ್ಕೆ ವೀರಣ್ಣವರು ದರ್ಶನವಾದಲ್ಲದೆ ಪಾತ್ರ ಸಿಗೋ ಹಾಗಿಲ್ಲ. ಅದಕ್ಕೆ ಮೊದಲು ಈ ಎಲ್ಲ ಸೇವಕರುಗಳ ಜೊತೆಯಲ್ಲಿ ಇದ್ನಲ್ಲ, ಅವರಲ್ಲಿ ಒಬ್ಬ ಬೋರ್ಡ್ ಹಚ್ಚೋದಕ್ಕೆ ಹೋಗ್ತೀನಿ ನಾನು, ವಾಲ್ಪೇಪರ್ ಹಚ್ಚಲಿಕ್ಕೆ ಹೋಗ್ತೀನಿ ಬಾ ನೀನು ಅಂತ ಹೇಳಿದ. ವಾಲ್ಪೇಪರ್ ಹಚ್ಚಿಸ್ದೆ, ವಾಲ್ಪೇಪರ್ ಹಚ್ಚಿದೆ. ಆಮೇಲೆ ಬೋರ್ಡ್ ಬರೆಯೋ ಕೆಲಸಕ್ಕೆ ಹೋದೆ. ಆಮೇಲೆ ಸೀನ್ರಿ ಪರದೆ ಬರೆಯೋ ಕೆಲಸಕ್ಕೆ ಹೋದೆ. ಹೀಗೆ 3 ವರ್ಷ ಆಗೋವರೆಗೂ ಇದ್ದೆ. 3 ವರ್ಷವೂ ಈ ಧಾರಾಜ್ಞೆಯನ್ನು ಕಾಪಾಡಿದೆ. 4ನೇ ವರ್ಷ ನನಗೆ ಪಾತ್ರ ಸಿಕ್ಕಿತು. ಯಾವ ಪಾತ್ರ ಮೊದಲು? ಪಾತ್ರ ಸಿಕ್ಕಿತು, ಕೃಷ್ಣಗಾರುಡಿ ನಾಟಕ. ಅದರಲ್ಲಿ ಧೌಮಿನ ಪಾತ್ರ ಸಿಕ್ಕಿತು. ಧೌಮಿನ ಪಾತ್ರ, ನೀವು ಯಾವ ಪಾತ್ರ ಅಂತ ಕೇಳಿದ್ರಿಂದ ಇವಾಗ ಅದು ಸ್ವಲ್ಪ ವಿಸ್ತರಣೆ. ಧೌಮಿನ ಪಾತ್ರ ಸಿಕ್ಕಿತು. ಆ ಧೌಮಿನ ಪಾತ್ರವನ್ನು ಮಾಡಬೇಕು. ನಾಟಕದ ಕಂಪ್ನಿ ಆವತ್ತಿನ ಸ್ಥಿತಿಯಲ್ಲಿ ಏನಿತ್ತು ಅಂತ ಕೇಳಿದ್ರೆ, ಯಾರಾದರೂ ಒಬ್ಬ ಮಾತು ತಪ್ಪಿದರೆ ಆ ಹಾರ್ಮೋನಿಯಂ ಮುಂದಗಡೆ ಕೂತ್ಕೊಂಡಿರ್ತಾನಲ್ಲ ಅವನು, ಅವನು ಏನಪ್ಪ ಹೇಳಿದೆ ಎಲೆ ಸಚಿವ ಅಂತ ಬಾರಿಸ್ಬಿಡೋನು, ಬಾರಿಸ್ಬಿಡೋನು. ಈ ಅವನು ಬಾರಿಸಿದ ತಕ್ಷಣ ಒಳಗಡೆ ಗ್ರೀನ್ ರೂಮ್ನಲ್ಲಿ ಬಣ್ಣ ಹಾಕೋತಾ ಇದ್ದವರು ಎಲ್ಲರೂ ಯಾರೋ ತಪ್ಪಿದ್ರು ಮಾತು ಅಂತ ಹೇಳಿ ಪಕ್ಕದಲ್ಲಿ ಬಂದು ಆ ಸೈಡ್ ವಿಂಗ್ಸ್ನ ಹತ್ರ ನಿಂತ್ಕೊಂಡು ನೋಡೋಕೆ ಪ್ರಾರಂಭಿಸೋರು. ಫೋಕಸ್ ಆಗೋಗೋದು ಅವರೆಲ್ಲರ ಕಣ್ಣಿಗೆ, ಈ ವ್ಯಕ್ತಿ ಫೋಕಸ್ ಆಗೋನು, ಯಾರವನು, ತಪ್ಪಿದವನು ಯಾರು ಅಂತ ಈ ಕುತೂಹಲದಿಂದ ಬಂದ್ಬಿಡೋರು. ಹೀಗಾಗಿ ನನಗೆ ಏನಾಯಿತು ಅಂತ ಕೇಳಿದ್ರೆ, ಕೃಷ್ಣಗಾರುಡಿಯಲ್ಲಿ ಆ ಒಂದು ಮೊದಲು ಕೋರಸ್ ಸಾಂಗ್ ಒಂದಾಗುತ್ತೆ ಧರ್ಮರಾಯನ ಸಭೆಯಲ್ಲಿ, ಅದಾದ ಮೇಲೆ ಮೊದಲು ಮಾತಾಡೋದಕ್ಕೆ ಮೊದಲನೇ ಮಾತೇನೆ ಆ ಧೌಮ್ಯ ಮಹರ್ಷಿ, ಆ ಒಂದು ಧರ್ಮರಾಯರ ಗುರು ಆ ಒಂದು ಧೌಮ್ಯ ಮಹರ್ಷಿ. ಇದು ಆ ಪಾತ್ರದ ಮಾತುಗಳು ಬೆಳ್ಳಾವಿ ನರಹರ ಶಾಸ್ತ್ರಿಗಳು ಬರೆದಿದ್ದದ್ದು. ಭಾರತ ಭೂಚಕ್ರವರ್ತಿಯಾದ ಧರ್ಮನಂದನನೇ ಲೋಕವಿಖ್ಯಾತ ನಿರ್ಮಲ ಚಂದ್ರವಂಶ ಪಯೋನಿಧಿಯಲ್ಲಿ ಕಲ್ಪವೃಕ್ಷದಂತೆ ಜನಿಸಿ ಭೀಮ ಅರ್ಜುನ ನಕುಲ ಸಹದೇವರೆಂಬ ಚತುರ್ಭುಜಗಳಿಂದ ಪರಿಶೋಭಿತನಾಗಿ ಧರ್ಮಾವತಾರ ನೆನೆಸಿರುವ ನಿನ್ನ ಈ ಸಾಮ್ರಾಜ್ಯ ಪಟ್ಟಾಭಿಷೇಕವನ್ನು ನೆರವೇರಿಸಿ ನಿಮ್ಮೆಲ್ಲರನ್ನೂ ಆಶೀರ್ವದಿಸಿ ಅಪೂರ್ವ ನೇತ್ರಾನಂದವನ್ನು ಅತ್ಯಂತ ಚಿತ್ತ ಸಂತೋಷವನ್ನು ಹೊಂದುವ ಸುಯೋಗವು ದೊರೆತ ಈ ದಿನವೇ ನಮಗೆ ಶುಭ ದಿನವು. ಎಂತಹ ವಿಪತ್ಕಾಲದಲ್ಲಿಯೂ ಧರ್ಮವನ್ನು ಬಿಡದೆ ಸತ್ಯಕ್ಕೆ ಚ್ಯುತಿಯನ್ನು ತಾರದೆ ಸತ್ಯಮೇವೋದ್ಧರಾಮ್ಯಹಂ ಎಂಬ ಪ್ರತಿಜ್ಞೆಯ ಪ್ರಕಾರ ನಡೆದು ಬಂದ ನಿಮ್ಮನ್ನು ಈ ವಿಜಯಲಕ್ಷ್ಮಿ ವರಿಸಿದ್ದೇನೂ ಆಶ್ಚರ್ಯವಲ್ಲವು. ಇನ್ನೂ 2.5 ಪೇಜ್ ಇದೆ, ಬರುತ್ತೆ. ಒಂದೇ ಸಂಭಾಷಣೆ ಏಕಕಂಠದಲ್ಲಿ ಹೇಳಬೇಕು. ಇನ್ನೂ 2.5 ಪೇಜ್ ಇದೆ, ಅದನ್ನು ನಾನು ಮೊದಲು ಹೇಳಬೇಕು. ಮೊದಲನೇ ದಿವಸ ನನಗೆ ಬಣ್ಣ ಹಚ್ಕೊಂಡು ಬಂದಿರೋದು, ನಾನು ನಿಂತ್ಕೊಂಡೆ, ಆ ಫುಟ್ಲೈಟ್ಗಳಿತ್ತು, ಫುಟ್ಲೈಟ್ನಲ್ಲಿ ಬೆವತ್ ಹೋಗಿದ್ದೆ, ಮೀಸೆ ಬಾಯಿಗೆ ಬಂತು, ಭಾರತ ಭುಜ ಅನ್ನೋದ್ರೊಳಗೆ ಮೀಸೆ ಬಾಯಿಗೆ ಬಂತು, ಮಾತು ಮರೆತು ಹೋಯ್ತು. ಮಾತು ಮರೆತು ಹೋದರೆ ಏನು ಮಾತಾಡಲಿ, ಅವ್ರ ಜನಗಳಿಗೆ ಎದುರಿಗೆ ಮೀಸೆಯನ್ನು ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಹಿಂದೆ ತಿರುಗಿದೆ. ಮಾತು ಮರೆತಿತ್ತು, ಅಲ್ಲಿ ನೋಡ್ತೀನಿ, ಅಲ್ಲಿ ಧರ್ಮರಾಯ ಅವರು ಕೂತಿದ್ದಾರೆ. ಅಷ್ಟರೊಳಗೆ ಅವನು
ಭಾರತ ಅವ್ನು ನಾ ಹೇಳಿದೆ ಧರ್ಮಾನಂದನೇ ನಿನಗೆ ಆಶೀರ್ವದಿಸುವೆನು ಅಂತ ಅಂದುಬಿಟ್ಟು ಕೂತ್ಕೊಂಡ್ಬಿಟ್ಟೆ. ಅಷ್ಟಾದರೂ ಅಂದು ಕೂತ್ಕೊಂಡೆ. ಕೂತ್ಕೊಂಡ ತಕ್ಷಣ ಏನಪ್ಪ ಹೇಳಿದೆ ಎಲ್ಲ ಸಚಿವ, ಅಲ್ಲಿ ಪ್ರಾರಂಭ ಆಗಿತ್ತು. ಅವರುಗಳೆಲ್ಲ ಬಂದಿದ್ದರು. ನಾರದನ ಪಾರ್ಟ್ ಮಾಡ್ತಾ ಇದ್ದರು ಒಬ್ಬರು, ಅವರು ಶೇಷಾಚಲಂ ಶೆಟ್ಟಿ ಅಂತ. ಧೌಮ್ಯ ಮಹರ್ಷಿಗಳು ಬಹಳ ಪ್ರಯಾಸಪಟ್ಟು ಧರ್ಮಾನಂದನ ನಿಮ್ಮನ್ನು ಆಶೀರ್ವದಿಸಿದರು ಅಂತ ಅಂದ. ಅಂತ ಅಂದರೆ ಅದಕ್ಕೆ ಹಾರ್ಮೋನಿಯಂ ಬಳಿರೆ ಬಳಿರೆ ನಿಮ್ಮ ನೋಡಿಗೆ ಅಂತ ಅಂದ. ಇಷ್ಟೆಲ್ಲನೂ ವ್ಯವಹಾರಗಳು ಒಂದು ನಾಟಕದ ಕಂಪ್ನಿಯಲ್ಲಿ ನಡೆದು ಆವತ್ತಿನಿಂದ ನನಗೆ ಒಂದು ವರ್ಷ ತಿರುಗಾ ಮುಖಕ್ಕೆ ಬಣ್ಣ ಹಚ್ಚೋಕೆ ಬಿಡಲಿಲ್ಲ. ಹೀಗೆ ನಾಟಕದ ಕಂಪ್ನಿಗೆ ಹೋಗಿ ಮೂರು ವರ್ಷ ಇದ್ದು ಬಣ್ಣ ಹಚ್ಚಿದಾಗ ನನಗೆ ಒಂದು ಅವಸ್ಥೆಯಲ್ಲಿ ತಿರುಗಾ ಒಂದು ವರ್ಷ ನನಗೆ ಯಾವುದೋ ಬೇರೆ ಬೇರೆ ಕೆಲಸಗಳು ಮಾಡಿಕೊಂಡು ಇದ್ದು ಆಮೇಲೆ ಅದೇ ಕಂಪ್ನಿಯಲ್ಲಿ ನಾನು ಒಳ್ಳೆ ಪಾತ್ರಗಳನ್ನು ಮಾಡಿ ಬಹಳ ದೊಡ್ಡ ಕ್ಯಾರೆಕ್ಟರ್ ಆ್ಯಕ್ಟಿಂಗ್ ಮಾಡಿ ಸಾಹುಕಾರ ಅಂತ ನಾಟಕದಲ್ಲಿ ನನ್ನ ಬಿಟ್ಟರೆ ನಾಟಕದಲ್ಲಿ ಯಾರೂ ಇಲ್ಲ ಅನ್ನೋ ಹಾಗೆ ಆ ತರಹದ್ದು. ಅದು 1000 ನಾಟಕಗಳು ಆಡಿದ್ವಿ ಅದು ಅದು ಅದರಲ್ಲಿ ಆಗಿನ ಕಾಲದಲ್ಲಿ ಒಂದೊಂದು ಊರಿನಲ್ಲಿ 50-60. ಈ ಕಂಪನಿ ಮತ್ತು ನಿಮ್ಮಂಥವ್ರು ಬೆಳೆಸಿದಂಥ ಕಂಪನಿ ಅದು ಕೂಸು. ಸಾಕಷ್ಟು ಹಿರಿಯರು ಅಲ್ಲಿಂದ ಚಲನಚಿತ್ರಕ್ಕೆ ಬಂದ್ರಿ ನೀವು, ಅನೇಕರು ಬಂದ್ರಿ. ಈಗ ರಾಜ್ಕುಮಾರ್ ಬಾಲಕೃಷ್ಣ ಅವರು ಬಹುಶಃ ತಾವು ಅವರು ಒಂದೇ ಇದರಲ್ಲಿ ಇದ್ರಿ ಅನ್ನುವಂಥದ್ದು ನಾನು ಕೇಳಿದ ನೆನಪಿದೆ. ಮತ್ತು ಈಗ ಚಲನಚಿತ್ರ ಕ್ಷೇತ್ರಕ್ಕೆ ಬಂದಾಗ ಆ ಅನುಭವಕ್ಕೂ ಈ ಅನುಭವಕ್ಕೂ ಏನು ವ್ಯತ್ಯಾಸ ಎಷ್ಟು ನೋಡಿ? ಒಂದು ನಾಟಕದ ಒಂದು ಅವಸ್ಥೆ ಹೇಳಿ ಆಯಿತು. 1941 ನಾನು ಸಾಮಾನ್ಯವಾಗಿ ನಮ್ಮ ವೀರಣ್ಣವರು ಒಂದು ಪಿಕ್ಚರ್ ತೆಗೆದರು, ಅದರಲ್ಲಿ ನಾನು ಪಾರ್ಟ್ ಮಾಡಬೇಕು, ನಮಗೆಲ್ಲ ಪಾರ್ಟ್ ಕೊಡ್ತಾರೆ ಅಂತ ಇದ್ಕೊಂಡಿದ್ವಿ. ಆ ಜೀವನ ನಾಟಕ, ಜೀವನ ನಾಟಕದಲ್ಲಿ ನಮಗೆ ಪಾರ್ಟ್ ಕೊಡಲಿಲ್ಲ. ನಾವು ಹೋಗಿ ಏನು ಸ್ವಾಮಿ ಹೀಗೆ ಕೊಡಲಿಲ್ವಲ್ಲ ಅಂದರೆ, ಇಲ್ಲಪ್ಪ ನೀವು ಕೂತ್ಕೊಳ್ರೋ ಅಂತ ಹೇಳಿಬಿಟ್ಟು ಒಂದು ಗುಂಪಿನಲ್ಲಿ ಕೂರಿಸಿ ಒಂದು ಫೋಟೋ ತೆಗೆದುಬಿಟ್ಟು ಆಡಿಯನ್ಸ್ ಗ್ರೂಪ್ನಲ್ಲಿ ಕೂರಿಸ್ಬಿಟ್ಟು ತೆಗೆದುಬಿಟ್ಟು ನಾನು ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದರು. ಅವ್ರ ಮೇಲೆ ಕೋಪ ಬಂತು, ಕಂಪ್ನಿ ಬಿಟ್ಟುಬಿಟ್ವಿ. ಬಿಟ್ಟು ನಾವು ಬೆಂಗಳೂರಿನಲ್ಲಿ ಬಂದು ಬೋರ್ಡ್ ಬರ್ಕೊಂಡು, ಬೋರ್ಡ್ ಬರೆಯೋದು ಗೊತ್ತಿತ್ತು ನಮಗೆ, ಬೋರ್ಡ್ ಬರೆದು ಆನಂದವಾಗಿ ಜೀವನ ಮಾಡ್ಕೊಂಡಿದ್ವಿ. ಆ ಸಮಯದಲ್ಲಿ MV ರಾಜಮ್ಮನವರು ಒಂದು ಚಿತ್ರ ಮಾಡ್ತೀನಿ ಅಂತ ಹೇಳಿ 1941 ಆ ಚೆನ್ನವೀರಪ್ಪ ಅಂತ ಭಾವ ಅಂತ ಕರೀತಾ ಇದ್ವಿ, ಅವ್ರು ಬಂದರು, ನಮ್ಮನ್ನು ಕರ್ಕೊಂಡು ಹೋದರು. ನನ್ನ ಬಾಲಕೃಷ್ಣನ ಇಬ್ಬರನ್ನ ಹೆಕ್ಕೊಂಡು ಹೋದರು. ನಾನು ಅವನು ಆತನು ಹೋದ್ವಿ. ಅಲ್ಲಿ 1942 ಚಿತ್ರ ತೆಗಿತಾ ಇದ್ದ ಪರಿಸ್ಥಿತಿ, ನಿಮಗೆ ನಾಟಕದ ಒಂದು ಪರಿಸ್ಥಿತಿ ಆದರೆ ಚಿತ್ರ ತೆಗಿತಾ ಇದ್ದ ಪರಿಸ್ಥಿತಿ. ಆವಾಗ 1941-1942 60 ವರ್ಷ ಆಯಿತು. ಆಗ ಒಂದು ಹಾಡನ್ನು ಹಾಡಬೇಕು ಅಂತ ಹೇಳಿದ್ರೆ ಹಾಡು ಗೊತ್ತಿರೋವರೇ ಹಾಡಬೇಕು. ಯಾರು ಹಾಡೋದು ಹಾಡ್ತಾರೋ ಅವರು ಪಾತ್ರಧಾರಿಯೇ ಹಾಡಬೇಕಾಗಿತ್ತು. ಬೇರೆ ಕಂಠಗಳು ಕೊಟ್ಟು ಹಾಡೋ ಹಾಗಿರಲಿಲ್ಲ. ಆರ್ಕೆಸ್ಟ್ರಾ ಅಲ್ಲಿ ಕೂರಿಸ್ಬಿಡೋರು. ಎಲ್ಲಿ ಒಂದು ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ಟ್ರಾಲಿ ಹಾಕಿ ಆರ್ಕೆಸ್ಟ್ರಾ, ಇನ್ನೊಂದು ಟ್ರಾಲಿಲಿ ಈ ಆರ್ಟಿಸ್ಟು, ಮಧ್ಯದಲ್ಲಿ ಕ್ಯಾಮ್ರಾನಿಟ್ಟು ಕ್ಯಾಮ್ರಾ ಫಾಲೋ ಮಾಡ್ತಾ ಹೋಗಬೇಕು, ಅವಳು ಹಾಡ್ಕೊಂಡು ಹೋಗಬೇಕು, ಅದ್ರ ಜೊತೆಯಲ್ಲಿ ಹೋಗಬೇಕು. ಈ ಪರಿಸ್ಥಿತಿಯಲ್ಲಿ ಪಿಕ್ಚರ್ ತೆಗಿತಾ ಇದ್ದ ಕಾಲ. ಜ್ಯೋತಿಷ್ ಸಿನ್ಹಾ ಅಂತ ಹೇಳಿ ಒಬ್ಬ ಬೆಂಗಾಲಿ ಡೈರೆಕ್ಟ್ರು ಆ ಚಿತ್ರವನ್ನು ತೆಗೆದಿದ್ದರು. ಆ ಚಿತ್ರದಲ್ಲಿ ಎಲ್ಲವನ್ನು ಸಹಜವಾಗಿ ಮಾಡ್ತೀನಿ ಅಂತ ಹೇಳಿ ಮಾಡೋರು. ನನಗೆ ರಾಧಾರಮಣದಲ್ಲಿ ಕೇಶಿಯ ಪಾತ್ರ, ಆ ಕೇಶಿಯ ಪಾತ್ರದಲ್ಲಿ ಕೇಶಿಯನ್ನು ಕೊಂದು ಬಿಡ್ತಾನೆ ಕೃಷ್ಣ. ಕೊಂದು ಬಿಟ್ಟರೆ ಅವನ ತಲೆ ಕೆಳಗಡೆ ಬಿದ್ದಿರ್ತದೆ, ಆ ತಲೆ ಬಿದ್ದಿರೋದನ್ನು ತೋರಿಸ್ಬೇಕು. ಅದಕ್ಕೆ ಒಂದು ಮರಳಿನಲ್ಲಿ ತೆಗೆದು, ಈಗಿನ ಹಾಗಲ್ಲ, ಮರಳಿನಲ್ಲಿ ತೆಗೆದು ಆ ಮರಳನ್ನು ಒಳಗಡೆ ನನ್ನ ಕೂರಿಸಿ ಆ ಮರಳನ್ನು ಮುಚ್ಚಿಬಿಟ್ಟು ಕುತ್ತಿಗೆವರೆಗೂ ಮುಚ್ಚಿ, ಅಂದರೆ ಈ ಮರಳು ಬಿದ್ದಾಗ ಈ ಮೈ ಏನಾಗ್ತದೆ ಅಂತ ಅನ್ನೋದು ನಿಮಗೆ ಹೇಗೆ, ಆ ಭಾರ ಎಷ್ಟಿರ್ತದೆ ಅಂತ ಅನ್ನೋದು, ಅದು ತ್ರಾಸು, ಉಸಿರಾಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಹಾಗಿರ್ತದೆ ಆ ಥರ. ಅದರ ಜೊತೆಯಲ್ಲಿ ಕುತ್ತಿಗೆವರೆಗೂ ತುಂಬಿ ಇಲ್ಲಿ ಒಂದಿಷ್ಟು ಕಾಟನ್ ಇಟ್ಟು ಅದಕ್ಕೆಲ್ಲ ಕೆಂಪು ಬಳಿದ್ಬಿಟ್ಟು ರಕ್ತ ಆಗಿರೋ ಹಾಗೆ ಮಾಡಿ ಅದನ್ನು ತೆಗೆದು ಶಾರ್ಟ್ ತೆಗೆತಾ ಇದ್ದಾರೆ. ಆ ಶಾರ್ಟನ್ನು ತೆಗೆಯೋ ಡೈರೆಕ್ಟ್ರು ಆತನಿಗೆ ಶಾರ್ಟ್ ಇಮ್ಮಿಡಿಯೇಟಾಗಿ ತೊಗೋಬೋದಾಗಿತ್ತು, ತೊಗೊಳ್ಳೋವರೆಗೂ ನನಗೇನು ಯೋಚನೆ ಇರಲಿಲ್ಲ. ಒಂದು ಕಡೆಯಲ್ಲಿ BR ಪಂತರು, ಇನ್ನೊಂದು ಕಡೆ ರಾಜಮ್ಮ, ಇಬ್ಬರು ಎಲ್ಲರೂ ಕೂತಿದ್ದಾರೆ. ಏನು ಅಯ್ಯರೇ ನಿಮ್ಮ ತಲೆ ಅಂತ ಅಂದ್ಬಿಟ್ಟು ಅಂದರು. ಅವ್ರು ನಾನು ಅಂದ್ಕೊಂಡಿದ್ದೆ
ಹಾಗೆ ಅವನು ಸ್ವಲ್ಪ ಹೊತ್ತಾಯಿತು, ಉಸಿರು ಆಡೋದಕ್ಕಾಗ್ತಾ ಇಲ್ಲ. ಒಳಗಡೆಯಿಂದ ನನಗೆ ತೊಂದರೆ, ಸರ್ ಅಂದೆ, ಪ್ಲೀಸ್ ವೆಯ್ಟ್, ಐ ಆಮ್ ಎಕ್ಸ್ಪೆಕ್ಟಿಂಗ್ ಎ ಫ್ಯೂ ಕ್ರೋಸ್ ಟು ಕಮ್ ನಿಯರ್ ಅಂದರು. ಎರಡು ಮೂರು ಕಾಗೆಗಳು ಬರಲಿ, ಆ ರಕ್ತ ಇದಾಗಿರೋ ತಲೆ ಅಂತ ಹೇಳಿ ಇಲ್ಯೂಷನಲ್ಲಿ ಬರಲಿ, ದಟ್ ವಿಲ್ ಬಿ ಮೋರ್ ನ್ಯಾಚುರಲ್. ಈ ಮೋರ್ ನ್ಯಾಚುರಲ್ ಅಂದು ಬಿಟ್ಟು ಹೇಳಿ ಅವ್ರ ಕಾಗೆ ಬರೋಕ್ಕಾದರೂ ನಾನು ಅನ್ಕಾನ್ಷಿಯಸ್ ಆಗೋದೆ. ನಾನು ಅನ್ಕಾನ್ಷಿಯಸ್ ಆಗೋದ ಮೇಲೆ ಕಾಗೆ ಬಂದು ತೆಗೆದ್ರೋ ಮಾಡಿದ್ರೋ ಗೊತ್ತಿಲ್ಲ ನನಗೆ. ನನ್ನ ಎಬ್ಸೋದಕ್ಕೆ ಯಾರೂ ಇಲ್ಲ. ಪಂತಲೂರು ಬಂದು, ಅಯ್ಯೋ ಅಯ್ಯರ್ ಸತ್ತೋದಾಗ ಏನು ಇದು ಮಾಡಿದ್ದು, ವಾಟ್ ಯು ಹ್ಯಾವ್ ಡನ್ ಅಂತ ಹೇಳ್ಕೊಂಡು ಆ ಡೈರೆಕ್ಟ್ರಿಗೆ ಬೈದು ನನ್ನ ಮೇಲೆ ಎತ್ತಿ ಒಂದು ಎರಡು ಮೂರು ಗಂಟೆ ಆದಮೇಲೆ ಉಸಿರಾಡ್ಲಿಕ್ಕೆ ಸಾಧ್ಯ ಆಯಿತು. ಹೀಗೆ ನನ್ನ ನಾಟಕದ ಸಿನಿಮಾ ಒಂದು ಕಡೆದಾದರೆ ನಾಟಕ. ಈಗ ನಿರ್ದೇಶನ, ಮೊದಲೇ ನಿರ್ದೇಶನ ಯಾವತ್ತು ತಮ್ಮದು ಚಲನಚಿತ್ರ? ನಂದು ರಣಧೀರ್ ಕಂಠೀರವ. ರಣಧೀರ ಕಂಠೀರವ. ಅದು ರಣಧೀರ್ ಕಂಠೀರವ ಹೇಗೆ ಅಂತ ಕೇಳಿದ್ರೆ, ನಾವು ಕನ್ನಡ ಚಲನಚಿತ್ರ ಆರ್ಟಿಸ್ಟ್ಗಳು ಅಂತ ಮಡ್ರಾಸ್ನಲ್ಲಿ ನಿಂತಿದ್ದವರುಗಳು, ನಮಗೆ ಮೂರೋ ನಾಲ್ಕೋ ಚಿತ್ರಗಳಾಗ್ತಿತ್ತು ವರ್ಷದಲ್ಲಿ. ಆವಾಗ ನಮಗೆ ಊಟಕ್ಕೆ ಸಾಕಾಗ್ತಿರಲಿಲ್ಲ, ಊಟ ನಡೆಯೋದು ಕಷ್ಟವಾಗಿತ್ತು. ಪ್ರತಿಯೊಬ್ಬರೂ ಒಂದೊಂದು ಕಡೆಯಲ್ಲಿ ಸನ್ಸಿ ಕೂತ್ಕೊಂಡು ಏನು ಮಾಡೋದು ನಾಳೆ ಊಟಕ್ಕೆ, ನಾಳೆ ಏನು ಮಾಡೋದು ಅನ್ನೋ ಅಂಥ ಒಂದು ಪರಿಸ್ಥಿತಿ. ನಾನು, ರಾಜ್ಕುಮಾರು, ಬಾಲಕೃಷ್ಣ, ನರಸಿಂಹರಾಜು, ನಾವು ನಾಲ್ಕು ಜನ ಒಟ್ಟು ಕೂತು ಯೋಚನೆ ಮಾಡಿ ಏನು ಹೇಗೆ ಬದುಕೋದು ಇಲ್ಲಿ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಷ್ಟು ಹೊತ್ತಿಗೆ ಯಾರೋ ಒಬ್ಬ ಆ ರಾಜ್ಕುಮಾರ್ಗೆ ಸಂಬಂಧ, ಆತ ಬಂದು ಒಂದು ನಾಟಕ ಆಡಬೇಕು ಅಯ್ಯರೇ, ಒಂದು ನಾಟಕ ಆಡೋಕೆ ಬನ್ನಿ ನೀವು ಅಂತ ಹೇಳ್ಬಿಟ್ಟು ಹಾಸನದಲ್ಲಿ ಒಂದು ನಾಟಕ ಆಡಿಸ್ತೇನೆ, ನಾನು ಅದಕ್ಕೆ 1,000 ರೂಪಾಯಿ ಕೊಡ್ತೀನಿ. 1,000 ರೂಪಾಯಿ ಆಗಿನ ಕಾಲದಲ್ಲಿ ಅದ್ಭುತ, ಬಹಳ ದೊಡ್ಡದಾಯಿತು ಅಂತ ಒಪ್ಕೊಂಡ್ವಿ. ಒಂದು ನಾಟಕ ಆಡ್ಬಿಟ್ಟು ಬರೋದಕ್ಕೋಸ್ಕರ ಹೋಗಿ ಆ ಒಂದು ನಾಟಕಕ್ಕೆ ಅಂತ ನಮ್ಮ ಹತ್ರ ಎಗ್ರಿಮೆಂಟ್ ಮಾಡಿಕೊಂಡು ನಾವು ಬರ್ತೀವಿ ಅಂತ ಹೇಳಿ ಒಂದು ನಾಟಕ ಅಂತ ಹೇಳಿ. ಅಲ್ಲಿಂದ ದಾವಣಗೆರೆಯಿಂದ ಒಬ್ಬ ಶರವಣ ಅಂತ, ಆತ ಏನು ಮಾಡ್ದ, ನೀವು ಒಂದು ನಾಟಕಕ್ಕೆ ಒಪ್ಕೊಂಡಿದ್ದೀರಂತೆ, ನಾ 10 ನಾಟಕ ತೊಗೋತೀನಿ ಅದೇ 1,000 ರೂಪಾಯಿಗೆ, ನೀವು ನಮಗೂ ನಾಟಕ ಆಡಬೇಕು ಅಂದ. ಏನು ನಾವು ಇನ್ನೇನು ಖುಷಿ ಹೇಳಲಿಕ್ಕಾಗ. ಹೋದ್ವಿ ಹಾಸನದಲ್ಲಿ, ಹೋದ್ವಿ ನಾಟಕ ಆಡಿದ್ವಿ. ನಾಟಕದಲ್ಲಿ ದುಡ್ಡು ರೊಕ್ಕ ತುಂಬ ಆಯಿತು ಅವರಿಗೆ. ನಮಗೆ 10,000 ರೂಪಾಯಿಯೂ ಕೊಟ್ಟರು. ಅದ್ರ ಮೇಲೆ ಬೇಕಾದ್ದೆಲ್ಲ ಬಹುಮಾನಗಳು ಅದು ಇದ್ದು ಎಲ್ಲ ಕಿಲ್ಲತೆಗಳೆಲ್ಲ ಸಿಕ್ತು. ಅದರ ಜೊತೆಯಲ್ಲಿ ಬಂದು ಈ 37 ಕುಟುಂಬ ಇತ್ತು ನಮ್ಮದು ಮಡ್ರಾಸ್ನಲ್ಲಿ, ಕನ್ನಡದ ಕುಟುಂಬಗಳು. ಅವರುಗಳಿಗೆಲ್ರಿಗೂ ಡಿಸ್ಟ್ರಿಬ್ಯೂಟ್ ಮಾಡಿಕೊಂಡು ನಾವು ಕರ್ನಾಟಕದಲ್ಲಿ ಬಂದು ನಾಟಕ ಆಡೋದು, ಆಡಿದ ದುಡ್ಡನ್ನು ತೊಗೊಂಡು ಹೋಗಿ ಅಲ್ಲಿ ಆರ್ಟಿಸ್ಟ್ಗಳಿಗೆ ಹಂಚಿ ಅವ್ರ ಜೊತೆಯಲ್ಲಿ ಬದುಕೋದು. ಹೀಗೆ ನಾವು ಬದುಕೋದಕ್ಕೆ ಪ್ರಾರಂಭಿಸಿ ಇದರಲ್ಲಿ ಉಳಿದ ದುಡ್ಡಿನಲ್ಲಿ ನಾವೇ ಸ್ವತಂತ್ರವಾದ ಚಿತ್ರ ತೆಗೆಯಬೇಕು ಅಂತ ಪ್ರಯತ್ನಿಸಿ ಬಿ ಎಸ್ ರಂಗಾರವ್ರನ್ನ ಕೇಳಿ ಅವರ ಹತ್ರ ಸ್ಟುಡಿಯೋ ಪಾರ್ಟ್ನರ್ಶಿಪ್ ತಗೊಂಡು ನಾವು 4 ಜನ ಕಲಾವಿದರು ಸೇರಿಕೊಂಡು ರಣಧೀರ ಕಂಠೀರವ ತೆಗೆದ್ವಿ. ಈಗ ನಾವು ಭಾರತೀಯ ಕಾವ್ಯಮಾಸೆಯಲ್ಲಿ ಬರಹಗಾರರು ಏನು ಹೇಳ್ತೀವಿ ವಿದ್ಯಾರ್ಥಿಗಳಿಗೆ, ಈಗಲೂ ಹೇಳ್ತೀವಿ, ಅದು ಬರೆದದ್ದನ್ನೇ ಹೇಳ್ತೀವಿ, ಅದೇನು ಸುಳ್ಳಲ್ಲ. ಸಾಹಿತ್ಯ ಆಗಲಿ, ಕಲೆ ಆಗಲಿ, ಸಂಗೀತ ಆಗಲಿ, ಯಾವುದೇ ಇದ್ರೂ ಅವೆಲ್ಲವೂ ಸಮಾಜಮುಖಿ, ಜನಪರವಾಗಿರಬೇಕು. ಹೀಗಾಗಿ ಸಾಹಿತ್ಯ ನಾವು ಎಷ್ಟೇ ಸ್ವಂತ ಸುಖಾಯ ಅಂದರೂ ಸಹಿತ, ಕಲೆ ಎಷ್ಟೇ ನನ್ನ ಸ್ವಂತ ಆನಂದಕ್ಕಾಗಿ ಅಂತ ನಾವು ಬಾಯಲಿಂದ ಹೇಳಿದರೂ ಸಹಿತ ಸಾಮಾಜಿಕ ಬದ್ಧತೆ ಒಂದು ಇದೆ ಅನ್ನುವಂಥ ಮಾತನ್ನು ನಾವು ಹಿಂದಿಗೂ ಹೇಳ್ತಾ ಇದ್ದೀವಿ, ಈಗಲೂ ಹೇಳ್ತಾ ಇದ್ದೀವಿ. ತಮಗೆ ರಂಗಕ್ಷೇತ್ರದ ಅನುಭವ, ಚಲನಚಿತ್ರ ರಂಗಕ್ಷೇತ್ರದ ಅನುಭವ ಇದೆ. ಈ ನಾಟಕ ಮತ್ತು ಈ ಸಿನಿಮಾಗಳು ಇವತ್ತಿನ ಪರಿಸ್ಥಿತಿಯಲ್ಲಿ ಈ ಸಾಮಾಜಿಕ ಪರಿವರ್ತನೆಯ ಮಾನದಂಡಗಳು ಆಗಲಿಕ್ಕೆ ಸಾಧ್ಯ ಆಗಬಹುದೇ ಎನ್ನುವಂಥ ಒಂದು ಮೂಲಭೂತ ವಾಸ್ತವದ ಪ್ರಶ್ನೆಯನ್ನು ತಮಗೆ ಇಡ್ತಾ ಇದ್ದೀವಿ. ನೋಡಿ, ಇಲ್ಲಿ ಬಹಳ ಯೋಚನೆ ಮಾಡಬೇಕು. ಇದು ಬಹಳ ಒಂದು ಪ್ರಾಬ್ಲಮ್ಯಾಟಿಕ್ವಾದ ಇಡಿಯಾದಂಥ ನಮ್ಮ ಒಂದು ದೊಡ್ಡ ಪ್ರಾಬ್ಲಮ್ಯಾಟಿಕ್ ಆದ ಪ್ರಶ್ನೆ ಇದು. ಕಾರಣ ಏನು ಅಂತ ಕೇಳಿದ್ರೆ, ಬದಲಾಯಿಸೋರು ಯಾರು, ಬದಲಾಗೋದು ಯಾರು? ಬದಲಾಗೋವನು ನೋಡೋವನಾಗಬೇಕು, ಬದಲಾಯಿಸೋನು ಮಾಡೋವನಾಗಬೇಕು. ನಾನು ಮಾಡಿದ್ದರಿಂದ ನಾ ಅದನ್ನು ನೋಡಿ ಅವನು ಬದಲಾಗ್ತಾನೆ ಅಂತ ಹೇಳಿ ತಿಳ್ಕೊಳ್ಳೋದಿದೆಯಲ್ಲ, ಅಲ್ಲೇ ನಾವು ಸ್ವಲ್ಪ ಎಡುತ್ತೇವೆ. ನಾವು ನೀವು ಒಂದು ಕ್ಲಾಸ್ನಲ್ಲಿ ಹೋಗ್ತೀರಾ, ಒಂದು ಲೆಕ್ಚರ್ ಕೊಡ್ತೀರಾ, ಒಂದು 50 ಜನ ಸ್ಟೂಡೆಂಟ್ಸ್ ಇರ್ತಾರೆ, 10 ಜನ ಫಸ್ಟ್ ಕ್ಲಾಸ್ನಲ್ಲಿ ಬರ್ತಾರೆ, 25 ಜನ ಸೆಕೆಂಡ್ ಕ್ಲಾಸ್ನಲ್ಲಿ ಬರ್ತಾರೆ, 25 ಜನ ಫೇಲ್ ಆಗ್ತಾರೆ.
ಈವಾಗ ಯಾರು ನಿಮ್ಮ ನಿಮ್ಮ ಚಾಕಚಕ್ಯತೆಯಿಂದ ನಿಮ್ಮ ಶಕ್ತಿಮಾನದಿಂದ ನೀವು ಹೇಳಿದ ಪ್ರೌಢಿಮೆಯಿಂದ ಯಾರು ಬದಲಾಯಿಸಿದರು, ಯಾರನ್ನು ಬದಲಾಯಿಸಿದಿರಿ, ಯಾರನ್ನು ನೀವು ಕಾಯನ್ ಮಾಡೋದಕ್ಕೆ ಆಯಿತು ಅಂತ ಯೋಚನೆ ಮಾಡಿದಾಗ ನೀವಲ್ಲ ಬೆಳೆಸೋರು, ನೀವು ಹೇಳೋರಷ್ಟೇ, ನೀವು ಮಾಡೋರಷ್ಟೇ. ಬೆಳೆಯೋವನು ಅವನೇ ಬೆಳಿಬೇಕು. ಒಳಗಡೆ ನಾನು ಬೆಳೆದರೇನೆ ನನ್ನನ್ನು ನಾನು ಬೆಳೆಸ್ಕೊಳ್ಳೋದಕ್ಕೆ ಸಾಧ್ಯ. ಒಬ್ಬ ಹುಡುಗನಿಗೆ ಶ್ರದ್ಧೆಯಿಂದ ಕೇಳೋದು, ಶ್ರದ್ಧೆಯಿಂದ ಕೇಳಿದ್ದನ್ನು ಮನನ ಮಾಡೋದು, ಮನನ ಮಾಡಿದ ಮೇಲೆ ಅದನ್ನು ಅಧ್ಯಯನಕ್ಕೆ ತೊಗೊಂಡು ಬರೋದು. ಮನನ ಅಧ್ಯಯನ ಇದು ಎರಡೂ ಅವನಿಗೆ ಆಗಬೇಕೇ ಹೊರತುನು ನೀವು ಅಧ್ಯಾಪಕರು ಹೇಳಿಬಿಟ್ಟು ಮಾತ್ರಕ್ಕೆ ಅವನಿಗೆ ತಿದ್ದುಬಿಟ್ಟ ಅವನು ಬೆಳೆದುಬಿಟ್ಟ ಅಂತ ಹೇಳೋ ಹಾಗಿಲ್ಲ. ಯಾವುದೇ ಯಾವ ಮೀಡಿಯಂ ತಗೊಂಡಾಗಲೂ, ಪುಸ್ತಕವಾಗಲಿ, ಬರಹವಾಗಲಿ, ಇದಾಗಲಿ, ದೃಶ್ಯ ಕಾವ್ಯಗಳಾಗಲಿ, ಯಾವುದೇ ಆದ್ರೂ ನಾವು ಮಾಡ್ತೇವೆ, ರಂಜನೆ ಕೊಡುತ್ತೆ, ಅವರಿಗೆ ರಂಜಿಸ್ತೇವೆ, ಅವರನ್ನು ಒಂದು ತರಹ ನಮ್ಮ ಕಡೆಗೆ ಎಳ್ಕೊಳ್ತೇವೆ. ನಾನು ನಿಮಗೆ ನನ್ನ ಸಿನಿಮಾ ಒಂದು ದೊಡ್ಡ ಪಾಠ ನನಗೇ ಕಲಿಸಿದೆ. ಸಿನಿಮಾ ಅಂತ ಹೇಳಿದರೆ ಕತ್ಲೆ ಗೊಂಬೆಯಾಟ, ಕತ್ಲೆ ಮನೆ ಗೊಂಬೆಯಾಟ ಅದು. ಅದೇನು ಬೇರೆ ಇನ್ನೇನು ಅಲ್ಲ, ನಾವು ಬೆಳಗ್ಗೆ ಹೋಗಿ ಥಿಯೇಟ್ರಿಗೆ ಹೋದ ತಕ್ಷಣ ಲೈಟ್ಗಳನ್ನ ಆಫ್ ಮಾಡಿಬಿಡ್ತೇವೆ, ಕತ್ತಲೆ ಆಗೋಯ್ತು. ಕತ್ತಲೆ ಆದಮೇಲೆ ನಮ್ಮ ಹಿಂದ್ಗಡೆಯಲ್ಲಿ ಯಾವುದೋ ಒಂದು ಬೆಳಕು, ಅದರ ಒಳಗಡೆ ಯಾವುದೋ ಒಂದು ಸುರುಳಿ, ಆ ಸುರುಳಿಯಿಂದ ಬೀಳ್ತಾ ಇರೋ ಬಿಂಬ ಪ್ರತಿಬಿಂಬಗಳು, ಅದು ನೆರಳು ಬೀಳ್ತಾ ಇರೋದು ಆ ಬಿಳಿ ಪರದೆ ಮೇಲೆ. ಅದರ ಜೊತೆಯಲ್ಲಿ ನಮ್ಮ ಜೀವನ ಪೂರ್ತನು ನೋಡ್ಕೊಳ್ತೇವೆ, ಆನಂದಿಸ್ತೇವೆ, ಆಸ್ವಾದಿಸ್ತೇವೆ, ಅದರ ಜೊತೆಯಲ್ಲಿ ನಾವು ಒಂದಾಗಿ ಸೇರಿಬಿಡ್ತೇವೆ, ನಗುತ್ತೇವೆ, ಅಳ್ತೇವೆ, ಎಲ್ಲ ಸುಖಗಳನ್ನ ಹೇಳ್ಕೊಳ್ತೇವೆ, ಅದರ ಅಲ್ಲಿ ಕಣ್ಣೀರಿಡ್ತೇವೆ, ಎಲ್ಲ ಆಗುತ್ತೆ. ಅವನು ಆನ್ ಮಾಡಿದ ತಕ್ಷಣ ಏನೂ ಇಲ್ಲ, ಶೂನ್ಯ. ಅದು ನಮ್ಮ ಬಾಳು ಹಾಗೇನೆ, ಅದೇ ಸಂದರ್ಭವನ್ನು ಪರಿವರ್ತನೆ ಅಂತ ನಾನು ನಾವು ಕರಿತಾ ಇರೋ ಅದನ್ನೇ ನಮ್ಮ ಬಾಳು ಅದೇನೆ. ಅದನ್ನು ಇದೇ ಈ ನೆರಳನ್ನು ನೋಡಿ ನೆರಳಿಗೆ ಮೋಹಿಸಿದೇನೆ ಈ ನನ್ನ ಜೀವನವೂ ಇದೇ ನೆರಳೆ, ನಾನು ಬದುಕ್ತಾ ಇರೋದು ನೆರಳೆ ಅನ್ನೋ ಅಧ್ಯಯನ ನಮಗೆ ಸಿಕ್ಕಬೇಕಾದ್ರೆ ನಮ್ಮ ಚಿಂತನೆಯಿಂದ ಸಿಕ್ಕುತ್ತೆ ಹೊರತು ಅದರ ಜೊತೆಯಲ್ಲಿ ನೋಡ್ತಾ ಇರೋವನು ಸುಮ್ಮನೆ ನೋಡಿ ಅಲ್ಲಿ ಮರೆತು ಹೊರಟೋಗ್ತಾನೆ. ಅವನು ಅದನ್ನು ಇಟ್ಕೊಂಡು ಹೋಗ್ತಾನೆ, ತಗೊಳ್ತಾನೆ, ಅವನ ಕ್ಯಾರೆಕ್ಟರ್ಗೆ ತೊಗೊಂಡು ಬರ್ತಾನೆ. ಎಷ್ಟೋ ಜನ ಹೇಳ್ತಾರೆ ಯಾವುದೋ ಒಂದು ಯಾವುದಾದ್ರೂ ಒಂದು ಹೀನವಾದ ಕೆಲಸ, ಹೀನವಾದ ದೃಶ್ಯ ನೋಡಿದ್ರೆ ಅದನ್ನು ಕಲ್ತು ಬಿಡ್ತಾರೆ, ಕಲ್ತ್ಕೊಂಡು ಬಿಟ್ಟು ಸಮಾಜದಲ್ಲಿ ದೊಡ್ಡದಾಗಿ ಹಾಕ್ತಾರೆ. ಇದು ಎಲ್ಲ ಬಹಳ ಚಲನಚಿತ್ರ ಮುಖ್ಯವಾಗಿ ದೂರದರ್ಶನಗಳ ಮೇಲೆ ಈ ಆಪಾದನೆ ಇದೆ, ಆಪಾದನೆ ಇದೆ. ಬಹಳ ಮಕ್ಕಳವಾದ್ದು, ನಮ್ಮ ಮಕ್ಕಳೆಲ್ಲ ಅದನ್ನ ನೋಡಿ ಕೆಟ್ಟ ಹೋಗ್ತಾ ಇದ್ದಾರೆ ಶುಲ್ಲಕವಾದ್ದು. ಅದನ್ನು ಹೇಳೋದಕ್ಕೆ ಸಾಧ್ಯವಿಲ್ಲ. ಯಾವ ಮನೆಯಲ್ಲಿ ಯಾಕೆ ಹೇಳ್ತೀರಾ ನೀವು, ನೀವು ಥಿಯೇಟ್ರಿಗೆ ಹೋಗಿ ನೋಡೋದು ಯಾಕೆ ಹೇಳ್ತೀರಾ? ಇವಾಗ ದೂರದರ್ಶನ ಬಂದ ಮೇಲೆ ನಮ್ಮ ಮನೆ ಒಳಗಡೆ ಬಂದೋಯ್ತಲ್ರಿ, ನಮ್ಮ ಮನೆ ಒಳಗಡೆ ಕೂತ್ಕೊಂಡು ನಮ್ಮ ಮಕ್ಕಳಿಗೆ ಎಲ್ಲ ತೋರಿಸ್ತಾ ಇರ್ತದೆ. ಅಲ್ಲಿ ಇವರು ಏನು ಎಷ್ಟೇ ಬೇಡ ಅಂತ ಕಟ್ಟು ನೀವು ಮಾಡಿದಿರ್ತಾನೆ, ಅಲ್ಲಿ ಏನು ಇದು ಈ ಚಾನಲ್ ಅಲ್ಲದೆ ಹೋದರೆ ಇನ್ನೊಂದು ಚಾನಲ್ ಒತ್ಕೊಳ್ತೇನೆ ಅಂತಾನೆ. ಅವನು ZTV ನೋಡದೆ ಹೋದರೆ MTV ನೋಡ್ತೇನೆ ಅಂತಾನೆ. ಅಲ್ಲಿ ಬರೋ ಅಂಥದ್ದೆಲ್ಲನೂ ನೋಡಿದಾಗ ಅವ್ರು ಹಾಗೆ ಆಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ ಅವನು ನೋಡಿ ಕೆಡಬಹುದ ಅಂದ್ರೆ ನೋಡಿ, ಕೆಡವನು ಎಲ್ಲಿದ್ರೂ ಕೆಡ್ತಾನೆ. ನೀವು ಕೆಡವನು ಕೆಡೋದು ಅದನ್ನ ನೋಡಿಯೇ ಕೆಡ್ತಾನೆ ಅಂತ, ಅದನ್ನ ನೋಡಿದ ಕ್ಷಣಕ್ಕೆ ಕೆಡ್ತಾನೆ ಅನ್ನೋದು ಆಗಿ ಕೊಡೋದಕ್ಕೆ ಟ್ವಾಂಗಿ ಮುರಿ ಹಾಗಾಗ್ತದೆ. ಏನೋ ತಮ್ಮ ಹುಡುಗ ಕೆಡ್ತಾ ಇದ್ದ, ಅದಕ್ಕೆ ನೋಡಿದ, ಅದಕ್ಕೆ ಸೇರಿಸಿಬಿಟ್ಟು. ಯಾವುದೇ ಮಾಧ್ಯಮವು ಪ್ರಭಾವ ಬೀರಬಹುದೇ ಹೊರತು ಅವನು ಪೂರ್ತ ಪರಿವರ್ತನೆ ಮಾಡ್ತು ಅಂತ ಹೇಳೋದಕ್ಕೆ ಸಾಧ್ಯವಾಗೋದಿಲ್ಲ. ಇದು ನಿಜವಾದ ತಾತ್ವಿಕವಾದ ವಿಷಯ. ಈ ತಾತ್ವಿಕವಾದ ವಿಷಯ ತಿಳಿದಾಗ ಈ ಮೀಡಿಯಂಗಳನ್ನು ಬಯ್ಯೋದು ತಪ್ಪಾಗುತ್ತೆ.